ಸೆಕೆಂಡ್ ಪಾರ್ಟ್. ಸೊ ಇದ್ರದ್ದು ಏನಿದೆ ಡೆಡ್ ಆಪೋಸಿಟ್ ಎಕ್ಸಾಕ್ಟ್ ಅದರ ಹೆಡ್ ಮೇಲೆ ಇದೆ. ಸೊ ಅದರದ್ದು ಲೈಟಿಂಗ್ ಏನು, ಸೊ ಈ ಥರ ಬೀಳುತ್ತೆ. ಸೊ ಈ ಥರ ಬಿದ್ದಾಗ ಸೊ ಲೈಟಿಂಗ್ ಟಾಪಲ್ಲಿರುತ್ತೆ, ಸೊ ಶ್ಯಾಡೋ ಮತ್ತು ಡಾರ್ಕ್ ಶೇಡ್ ಡೌನಲ್ಲಿರುತ್ತೆ. ಸೊ ಇದರದ್ದು ಶ್ಯಾಡೋ ಎಕ್ಸಾಕ್ಟ್ ಆಪೋಸಿಟ್ ಇದರಲ್ಲೇ ಇರುತ್ತೆ. ಸೊ ಇದರಲ್ಲಿ ಹೆಚ್ಚಿಂಗ್, ಹೆಚ್ಚಿಂಗಲ್ಲಿ ಯಾವ ಥರ ಮಾಡೋದು ಅನ್ನೋದು ನೋಡಿ. ಸೊ ನಾನೀಗ 2B ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈನ್ಸ್ನ ನೀವು ನೋಡ್ಬೋದು, ಬರೀ ಲೈನ್ಸ್ ಯೂಸ್ ಮಾಡ್ಕೊತ ಇದ್ದೀನಿ. ಹೆಚ್ಚಿಂಗ್ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅನ್ನೋದು. ಸೊ ಇಲ್ಲಿ ಲೈಟ್ ಆಲ್ಮೋಸ್ಟ್ ಸ್ವಲ್ಪ ಲೈಟ್ನೆಸ್ ಇಲ್ಲಿರುತ್ತೆ. ಸೊ ಲೈಟ್ನೆಸ್ ಇಲ್ಲಿದ್ದಾಗ ಏನು ಮಾಡ್ತೀವಿ ನಾವು, ಅಲ್ಲಿ ಕಡಿಮೆ ಶೇಡ್ ಮಾಡ್ತೀವಿ. ಡಾರ್ಕ್ ಬರೋ ಪ್ಲೇಸಲ್ಲಿ ಏನು ಮಾಡ್ತೀವಿ, ಶೇಡಿಂಗ್ನ ಜಾಸ್ತಿ ಡಾರ್ಕ್ ಮಾಡ್ತೀವಿ. ಸೊ ಲೈಟ್ ಶೇಡ್ ಬೇಕಾಗಿರೋದಕ್ಕೆ ನಾನೇನು ಮಾಡ್ತಾ ಈಗ 2H ತೊಗೊಂಡಿದ್ದೀನಿ. ಸೊ 2H ಲೈನ್ಸ್ ಹ್ಯಾಚಿಂಗ್, ಇದಕ್ಕೆ ಹ್ಯಾಚ್. ಸೊ ಇದು ಜಸ್ಟ್ ಒಂದು ಸೈಡಿಂದ ಒಂದೇ ಆ್ಯಂಗಲಲ್ಲಿ ಮಾಡೋವಂಥದ್ದು. ಸೊ ನೀವು ನೋಡ್ಬೋದು ಎಲ್ಲ ಒಂದೇ ಇದರಲ್ಲಿ ಒಂದೇ ಲೆವೆಲಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒನ್ ಪ್ಲೇಸಲ್ಲಿ ಮಾತ್ರ ಆಲ್ಮೋಸ್ಟ್ ಏನೂ ಮಾಡ್ತಾಯಿಲ್ಲ ಇಲ್ಲಿ ವರ್ಕ್. ರೀಸನ್ ಏನಂದರೆ ನಮಗೆ ಆ ರಿಫ್ಲೆಕ್ಷನ್, ಆ ಲೈಟ್ನೆಸ್ ಅನ್ನೋದು ಗೊತ್ತಾಗಬೇಕು. ಆ ಪ್ಲೇಸ್ ಬೌಲ್ ಟೈಪಲ್ಲಿ ಇದೆ ಅನ್ನೋದನ್ನು ಫೀಲ್ ಆಗಬೇಕು. ನೆಕ್ಸ್ಟ್ 2B ಲೈಟಾಗಿ ಲೈನ್ಸ್ನ ಬೆಳೀತಾ ಇದ್ದೀನಿ. ಸೊ ನಮ್ಮ ಫಿಂಗರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಡಾರ್ಕ್ ಲೈನ್ಸ್ನ ತೊಗೊಳ್ಬೇಕು, ಎಷ್ಟು ಲೈನ್ಸ್ ಲೈಟ್ ಲೈನ್ಸ್ನ ತೊಗೊಳ್ಬೇಕು ಅನ್ನೋದನ್ನು. ಸೊ ಒಂದೇ ಆ್ಯಂಗಲಲ್ಲಿ ಒಂದೇ ಪ್ಲೇಸಲ್ಲಿ, ಸೊ ಒಂದೇ ಕಡೆ ಸ್ಟಿಫ್ ಆಗಬಾರ್ದು. ಸೊ ಬೆರಳಿಕೊಂಡು ಬರೀ ಇಷ್ಟೇ. ಸೊ ಫುಲ್ ಮೂಮೆಂಟ್ ಇರಬೇಕು, ಹ್ಯಾಂಡ್ ಫ್ರೀ ಆಗಿರಬೇಕು. ಸೊ ಹ್ಯಾಂಡ್ ಫ್ರೀ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆ ವರ್ಕ್ ಈಸಿಯಾಗಿ ಏನೇ ಒಂದು ತುಂಬ ಪ್ರೆಷರ್ ಹಾಕಿ ಡ್ರಾಯಿಂಗ್ ಪೇಪರ್ ಮೇಲೆ ತೂಕ ಹಾಕಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ 4B ಇಂದ ಈಗ ಸೊ ಟ್ರೈ ಮಾಡಿ ಆದಷ್ಟು ಈ ಲೈನ್ ಒಳಗಡೆನೆ ಬರೋದಕ್ಕೆ. ಸೊ ಅವಾಗೇನು ಮಾಡಬೇಕು, ಇಲ್ಲಿಂದ ಈ ಥರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಿಡಿದು ಜಸ್ಟ್ ಅಲ್ಲಿ ಹೋಲ್ಡ್ ಮಾಡಿ ಲೈನ್ಸ್ ತಗೊಳ್ಳಿ, ಹೋಲ್ಡ್ ಮಾಡಿ ಲೈನ್ಸ್ ತಗೊಳ್ಳಿ. ಸೊ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ, ಬಟ್ ಟ್ರೈ ಮಾಡಿ ಆಗದಿರೋ ಮಾಡೋವಂಥದಕ್ಕೆ ಟ್ರೈ ಮಾಡಿ. ಸೊ ಈಗ ಇದೊಂದು ಕಂಪ್ಲೀಟ್ ಆಯಿತು. ಸೊ ಇದರದ್ದು ಶ್ಯಾಡೋ, ಶ್ಯಾಡೋ ಮಾಡೋಕ್ಕಿಂತ ಮುಂಚೆ ಇದು ಇಲ್ಲಿ ಯಾವ ಥರ ಇರುತ್ತೆ. ಸೊ ಇದನ್ನು ಲೈಟಾಗಿ ಲೈನ್ಸ್ನ ಕೊಡ್ತಾ ಇದ್ದೀನಿ, ಚಿಕ್ಕ ಸ್ಮಾಲ್ ಸ್ಮಾಲ್ ಲೈನ್ಸ್, ಸ್ಮಾಲ್ ಸ್ಮಾಲ್ ಲೈನ್ಸ್. ಸೊ ಟ್ರೈ ಮಾಡಿ ಆದಷ್ಟು, ಎಷ್ಟು ಟ್ರೈ ಮಾಡ್ತಾರೆ ಅಷ್ಟು ಒಳ್ಳೆಯದು. ಆಮೇಲೆ ಹೇಳಿದ್ದೆ, ಸೊ ಈ ರಿಫ್ಲೆಕ್ಷನ್ನು ಏನೇ ಲೈಟ್ ರಿಲೀಫ್ ರಿಫ್ಲೆಕ್ಷನ್ನು ಅಪೋಸಿಟ್ಟಾಗಿ ಪಾಟ್ ಮೇಲೇನು ಬೀಳ್ತಾ ಇರುತ್ತೆ. ಸೊ ನಾನು ಎರೇಸರಿಂದ ಅದನ್ನು ರಿಮೂವ್ ಮಾಡ್ತೀನಿ. ಸ್ಕ್ರಿಬ್ಲಿಂಗ್ ಯಾವ ಥರ ಮಾಡೋದು, ಸೇಮ್ 2B ಮತ್ತು 2H ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಪರ್ಫೆಕ್ಟ್ ಆಗಿದೆ ಅನ್ನೋದೊಂದು ಲೈಟ್ ಲೈನ್ಸ್ ಆದಮೇಲೆ ಎಕ್ಸಾಕ್ಟಾಗಿ ಔಟ್ಲೈನ್ನ ಕ್ರಿಯೇಟ್ ಮಾಡ್ಕೊತಾ ಇದೆ. ಸೊ ಈಗ ಇದರದ ಲೈಟಿಂಗ್ ಈ ಡೈರೆಕ್ಷನಲ್ಲಿ
ಬರ್ತಾ ಇದೆ. ಯಾವ ಥರ ಬೇಕೋ ಆ ಥರ ರೌಂಡ್ಸ್ನ ಯೂಸ್ ಮಾಡಿಕೊಂಡು ಲೈಟ್ ಟು ಡಾರ್ಕ್ ಮಾಡುವಂಥದ್ದು. ಸೊ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಡೇಟ್ನ ಮೆನ್ಷನ್ ಮಾಡಿದಾಗ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಇಯರ್ ನೋಡಿದಾಗ ನಾನು ಯಾವ ಥರ ವರ್ಕ್ ಮಾಡಿದ್ದೀನಿ, ಯಾವ ಥರ ವರ್ಕ್ ಮಾಡ್ತಾ ಇದ್ದೆ, ನಂದು ಇಂಪ್ರೂವೈಸ್ ಆಗಿದೆಯಾ ವರ್ಕ್ ಅನ್ನೋದು ಆಟೋಮೆಟಿಕ್ಲಿ ನಾವು ಯಾವಾಗ ಡೇಟ್ ಹಾಕಿರ್ತೀವೋ ಅವಾಗ ಗೊತ್ತಾಗ್ಬಿಡ್ತೀವಿ. ಫೈನಲ್ ಮುಗೀತು. ಸೊ 1, 2, 3 ಸೊ ಮೂರು ಪಾರ್ಟಲ್ಲಿ ಮೂರು ಡೈರೆಕ್ಷನ್ನಲ್ಲಿ ಯಾವ ಥರ ಅದ್ರದ್ದು ಲೈಟ್ ಆ್ಯಂಡ್ ಡಾರ್ಕ್ ಮತ್ತು ಶ್ಯಾಡೋಸ್ ಹೇಗೆ ಅದ್ರ ರಿಫ್ಲೆಕ್ಟ್ ಆಗುತ್ತೆ ಒಂದು ಆಬ್ಜೆಕ್ಟ್ ಮೇಲೆ ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಒಳ್ಳೆಯದು. ಫಸ್ಟ್ ವೀಡಿಯೋದಿಂದನೂ ನಾನು ಹೇಳ್ಕೊಂಡು ಬರ್ತಾಯಿದ್ದೀನಿ, ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್.